ಈಗ ನೋಡಿ ಭಗವಂತ ಅದ್ಭುತವಾಗಿ ದುರ್ಗಾದೇವಿಯ ವಿವರಣೆ ಈ ಶ್ಲೋಕದಲ್ಲಿ ಭಗವಂತ ಕೊಡ್ತಾ ಇದ್ದಾರೆ. ಅರ್ಚಿಷ್ಯಂತಿ ಮನುಷ್ಯಾಸ್ತ್ವಾಂ ಸರ್ವಕಾಮವರೀಶ್ವರೀಂ ಧೂಪೋಹಾರ ಬಲಿಭಿಃ ಸರ್ವಕಾಮ ವರಪ್ರದಾಂ. ಈ ದುರ್ಗಾದೇವಿ ಏನೆಲ್ಲ ಮಾಡ್ತಾಳೆ ಈಗ ತಮ್ಮೆಲ್ಲರಿಗೂ ತಿಳಿಸ್ಕೊಳ್ಬೇಕು. ಈಗ ದುರ್ಗಾದೇವಿ ದುರ್ಗಾ ಪೂಜೆ ಬರ್ತಾ ಇದೆ, ಏನೆಲ್ಲ ಮಾಡ್ಬೇಕು ಏನ್ ಮಾಡಬಾರ್ದು ತಮ್ಮೆಲ್ಲರಿಗೂ ಆಸೆ ಐತೆ ತಿಳ್ಕೊಳ್ಳೋದಕ್ಕೆ. ಹಾ, ಈಗ ಯಾವ ಬಾಲಿವುಡ್ ಸಾಂಗ್ ಹಾಕ್ಬೇಕು, ಯಾವ ರೀತಿ ಡ್ಯಾನ್ಸ್ ಮಾಡ್ಬೇಕು, ಈಗ ಇದನ್ನೆಲ್ಲ ಹೇಳ್ತೀವಿ ಕೇಳಿಸ್ಕೊಳ್ಳಿ. ಇದರಲ್ಲಿ ಹೇಳ್ತಿದ್ರೆ ನೀನು ಪ್ರತಿಯೊಬ್ಬನ ಭೌತಿಕ ಆಕಾಂಕ್ಷೆಗಳನ್ನು ಕೂಡ ಪೂರೈಸುವುದರಲ್ಲಿ ಅತಿ ಶ್ರೇಷ್ಠಳಾಗಿರುವೆ. ಏನ್ ಹೇಳ್ತಿದ್ದಾರೆ, ನೀವು ಏನ್ ಮಾಡ್ತೀರಿ, ಈ ಜಗತ್ತಿನಲ್ಲಿರೋ ಎಲ್ಲಾ ವ್ಯಕ್ತಿಗಳ ಭೌತಿಕ ಆಸೆಗಳನ್ನ ಪೂರೈಸ್ತೀರಿ. ಈ ಜಗತ್ತಿನಲ್ಲಿ ಎಲ್ಲರಲ್ಲೂ ಸಾಮಾನ್ಯವಾಗಿ ಯಾರು ಭಕ್ತರು ಶುದ್ಧ ಭಕ್ತರು ಇರ್ತಾರೆ ಅವರಲ್ಲಿ ಮಾತ್ರ ಆಧ್ಯಾತ್ಮಿಕ ಆಸೆ ಇರುತ್ತೆ, ಇಲ್ಲಾಂದ್ರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಭೌತಿಕ ಆಸೆನೇ ಇರುತ್ತೆ, ಹೌದಲ್ಲ? ಇದ್ರಲ್ಲಿ ಹೇಳ್ತಾರೆ ಆ ಭೌತಿಕ ಆಸೆಯನ್ನ ಪೂರೈಕೆ ಮಾಡೋದಕ್ಕೆ ಯಾರಾದ್ರೂ ಇರ್ಬೇಕಲ್ಲ, ನೀನ್ ಅದನ್ನ ಪೂರೈಕೆ ಮಾಡ್ತೀಯ. ಆದುದರಿಂದ ನಿನ್ನನ್ನು ಜನಸಾಮಾನ್ಯರು ಪಶು ಬಲಿಗಳಿಂದ ಹಾಗೂ ಬಗೆ ಬಗೆಯ ಸಲಕರಣೆಗಳಿಂದ ಪೂಜಿಸುತ್ತಾರೆ. ಏನೆಲ್ಲ ಮಾಡ್ತಾರೆ, ಪಶು ಮತ್ತೆ ಬಲಿಗಳಿಂದ ಮತ್ತು ಬೇರೆ ಬೇರೆ ಸಲಕರಣೆಗಳಿಂದ ಪೂಜಿಸುತ್ತಾರೆ. ಹಾಗಂತ ಹೇಳಿದ್ರೆ ಭಗವಂತ ಹೇಳ್ತಿದ್ದಾರೆ ಪಶು ಬಲಿ ಮಾಡ್ಬೇಕು ನೀವೆಲ್ಲರೂ ಅಂತ ಭಗವಂತ ಹೇಳ್ತಿದ್ದಾರೆ, ಹೌದಲ್ಲ? ಪ್ರಾಣಿಗಳನ್ನ ದುರ್ಗಾದೇವಿ ಮುಂದೆ ಕಡ್ದು ಹಾಕ್ಬೇಕು. ಎಮ್ಮೆ ಏನ ಏನ್ ಕಡ್ದು ಹಾಕ್ಬೇಕು, ಹಾ ಕೋಣ ಏನೆಲ್ಲ ಕಡ್ದು ಹಾಕ್ಬೇಕು ದುರ್ಗಾದೇವಿ ಮುಂದೆ, ಮೇಕೆ ಕೋಣ ಮತ್ತೆ ಏನೇನೋ ಕಡ್ದು ಹಾಕ್ಬೇಕು, ಹಾ ಕೋಳಿ, ಇದನ್ನೆಲ್ಲ ಕಡ್ದು ಹಾಕ್ಬೇಕು. ಆಗ ದುರ್ಗಾದೇವಿಗೆ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ನನ್ನ ಮಕ್ಕಳನ್ನೆಲ್ಲ ಕೊಂದಾಕ್ಬಿಟ್ರು, ಅವ್ರನ್ನ ಕೊಂದಾಕಿರೋದು ಅವ್ರು ನರಳ್ತಾ ಇರೋದು ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಆ ರೀತಿ ಅನ್ಸುತ್ತೆ ದುರ್ಗಾದೇವಿಗೆ, ಅವರ ರಕ್ತ ಎಲ್ಲ ಕುಡಿಯೋದಕ್ಕೆ ತಾಯಿಗೆ ಆಸೆ ಆಗುತ್ತೆ. ಎಲ್ಲಾ ಜೀವಿಗಳು, ಪ್ರಾಣಿ ಪಕ್ಷಿಗಳು ಮತ್ತೆ ಬೇರೆ ಬೇರೆ ಎಲ್ಲಾ ಜೀವಿಗಳು ಎಲ್ಲರೂ ಯಾರ ಮಕ್ಕಳು, ಆ ತಾಯಿಯ ಮಕ್ಕಳೇ ಅಲ್ಲ. ತಾಯಿಗೆ ಯಾವಾಗ್ಲೂ ಯಾವ್ದಾದ್ರು ಒಂದು ಜೀವಿಗೆ ಅವರ ಮಕ್ಕಳಿಗೆ ಏನಾದ್ರು ತೊಂದರೆ ಕೊಟ್ರೆ ಅವ್ರಿಗೆ ಖುಷಿ ಆಗತ್ತೆ, ಇನ್ನು ಕೋಪ ಬರುತ್ತೆ. ಬೇರೆ ಜೀವಿಗಳಿಗೆ ಕೊಂದಾಗ ಆಶೀರ್ವಾದ ಮಾಡೋ ಬದಲು ಆ ತ್ರಿಶೂಲದಿಂದ ಚುಚ್ಚಿಬಿಡ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ, ಇದು ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಬರುತ್ತೆ. ನೀವು ಭರತ್ ಮಹಾರಾಜರ ಕತೆ ಕೇಳಿರ್ಬೋದು, ಎಷ್ಟು ಜನ ಭರತ್ ಮಹಾರಾಜರ ಕತೆ ಕೇಳಿದಿರಿ? ಎಲ್ಲರೂ ಜೀವನದಲ್ಲಿ ಮುಂದೆ ಬರ್ಬೇಕಂತೆ, ಮುಂದೆ ಬಂದ್ಬಿಡಿ ಎಲ್ಲರೂ ಭಗವಂತನಿಗೆ ಹತ್ತಿರ ಬನ್ನಿ. ಸೊ ಹೇಳ್ತಾ ಇದಾರೆ ಜಡಭರತ, ಈ ಜಡಭರತ ಭರತ್ ಮಹಾರಾಜರು ಈಗ 3ನೇ ಜನ್ಮವನ್ನು ಪಡೆದಿಟ್ಕೊಂಡ್ರು. ಮೊದಲನೇ ಜನ್ಮದಲ್ಲಿ ಅವರು ರಾಜರಾಗಿದ್ರು, ರಾಜರಾಗಿ ಅವರು ಎಲ್ಲ ರೀತಿಯ ರಾಜ್ಯವನ್ನು ಸಮೃದ್ಧವಾಗಿ ಅವ್ರು ನಡೆಸ್ಕೊಳ್ತಾ ಇದ್ರು. ಆಮೇಲೆ ಅವ್ರಿಗನ್ನಿಸ್ತು ಒಂದು ಸಮಯದಲ್ಲಿ ಎಲ್ಲವನ್ನು ಬಿಟ್ಟು ಅವರು ಭಗವಂತನ ಭಕ್ತಿ ಮಾಡೋದಕ್ಕೆ ವಾನಪ್ರಸ್ಥರಾಗಿ ಹೋಗ್ಬಿಡ್ತಾರೆ. ಆ ರೀತಿ ಹೋದ್ಮೇಲೆ ಅವರು ಒಂದೇ ಒಂದು ಸಣ್ಣ ತಪ್ಪನ್ನ ಮಾಡ್ತಾರೆ. ಏನ್ ತಪ್ಪು ಮಾಡ್ತಾರೆ, ಅವರು ವ್ಯಾಮೋಹ ಬೆಳೆಸ್ಕೊಂಡ್ಬಿಡ್ತಾರೆ. ಸಂಘದಲ್ಲಿ ಬರೋದಿಲ್ಲ, ಅವರು ಸತ್ಸಂಗಕ್ಕೆ ಬರೋದಿಲ್ಲ, ಅವ್ರು ಒಬ್ಬರೇ ಜಪ ಮಾಡ್ತಾ ಕುತ್ಕೊಂಡಿರ್ತಾರೆ ಮನೆಯಲ್ಲಿ. ಯಾವಾಗ ಸತ್ಸಂಗಕ್ಕೆ ಬರೋದಿಲ್ಲ, ಯಾವ್ದಾದ್ರು ವ್ಯಾಮೋಹ ಬಂದು ಜೀವನದಲ್ಲಿ ಕುತ್ಕೊಂಡ್ಬಿಟ್ರು ನಮಗೆ ಸರಿನಾ ತಪ್ಪು ಅಂತ ತಿಳ್ಕೊಳ್ಳೋಕೆ ಯಾರು ಇಲ್ಲ. ಈಗ ಭರತ್ ಮಹಾರಾಜರು ಏನಾಯ್ತು, ಮನೆಯಲ್ಲಿ ಒಂದು ಸಾಕೋದಕ್ಕಾಗಿ ಒಂದು ನಾಯಿ ಮರಿ ತಗೊಂಡ್ರು, ಹೌದಾ? ಏನ್ ತಗೊಂಬಂದ್ರು, ಜಂಗೆ ಮರಿ ತಗೊಂಬಿಟ್ರು. ಕಲಿಯುಗದಲ್ಲಿ ನಾಯಿ ಮರಿ ತಗೊಂಬರ್ತಾರೆ, ಆ ನಾಯಿ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟು ಭಕ್ತಿ ಇಲ್ಲ ಬೇರೆ ಬೇರೆ ವ್ಯಾಮೋಹಗಳು ಅಂತ ಹೆಚ್ಚಾಗ್ಬಿಡುತ್ತೆ, ಆಗ ಭಕ್ತಿ ಕಡಿಮೆ ಆಗ್ಬಿಡುತ್ತೆ. ಭರತ್ ಮಹಾರಾಜರದು ಅದೇ ಆಯ್ತು. ಅವರು ಭಾವದ ಸ್ತರದಲ್ಲಿದ್ರು, ಭಾವದ ಸ್ತರದಿಂದ ಅವರು ಬಿದ್ದುಬಿಟ್ರು. ನೋಡಿ ಭಾವ ಅಂತ ಹೇಳಿದ್ರೆ ಏನು, ನಮಗೆ ಭಾವ ಅಂದ್ರೆ ಏನು ಅಂತ ಗೊತ್ತೇ ಆಗೋದಿಲ್ಲ. ಅದರಲ್ಲಿ ನಾನು ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಪ್ರೇಮ ಆ ಸ್ತರದ ಒಂದು ಹಿಂದೆ ಅಷ್ಟೇ, ಇದು ನೆಕ್ಸ್ಟ್ ಸ್ಟೆಪ್ ಹತ್ತಿದ್ರೆ ಪ್ರೇಮ ಸಿಕ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಇದ್ರು ಅವರು, ಎಲ್ಲ ಅನರ್ಥಗಳು ದೂರ ಆಗಿ ಭಗವಂತನಲ್ಲಿ ರುಚಿ ಇದ್ದು ಕೃಷ್ಣನ ಕೊಳಲಿನ ನಾದವನ್ನು ಅವ್ರು ಕೇಳ್ತಾ ಇದ್ರು.
ಕೃಷ್ಣನ ಸುಗಂಧವನ್ನು ಅವರು ಅವರು ಅದನ್ನ ಸ್ವೀಕಾರ ಮಾಡ್ತಾ ಇದ್ರು. ಈ ರೀತಿ ಅಷ್ಟೊಂದು ಮಹಾ ಉಚ್ಚಕೋಟಿಯ ಭರತ್ ಮಹಾರಾಜ ಏನಾಗ್ಬಿಡ್ತಾರೆ, ಅವರು ವ್ಯಾಮೋಹದಿಂದ ಬಿದ್ದ್ಬಿಡ್ತಾರೆ. ಅದಕ್ಕೋಸ್ಕರ ನಾಯಿ ಅವರು ಜಿಂಕೆ ಆಗಿ ಹುಟ್ಟುತ್ತಾರೆ ಮುಂದಿನ ಜನ್ಮದಲ್ಲಿ. ಆಗ ಅವ್ರು ಗೊತ್ತಾಗ್ಬಿಡುತ್ತೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೆ, ಅದಕ್ಕೋಸ್ಕರ ನಾನೀಗ ಮುಂದೆ ಇನ್ನೂ ಕೇರ್ಫುಲ್ ಆಗಿರ್ಬೇಕು ಭಕ್ತಿ ಮಾಡುವಾಗ. ನಾನು ಬಿದ್ದ್ಬಿಡ್ಬಾರ್ದು ಭಕ್ತಿ ಮಾಡುವಾಗ, ಹುಷಾರಾಗಿ ಭಕ್ತಿ ಮಾಡಬೇಕು. ವ್ಯಾಮೋಹದಲ್ಲಿ ಬಿದ್ದು ನಾನೇನಾದರೂ ಭಕ್ತಿಯನ್ನ ಮರೆತು ಬಿಟ್ರೆ, ಭಗವಂತನ ಮರೆತು ಬಿಟ್ರೆ, ನನ್ನ ಅಂತಿಮ ಗುರಿ ಮಿಸ್ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ಅವರು ಮುಂದಿನ ಜನ್ಮದಲ್ಲಿ ಜಡಭರತನಾಗಿ ಹುಟ್ಟುತ್ತಾರೆ. ಜಡ ಅಂತ ಹೇಳಿದ್ರೆ ಏನು, ಜಡ ಅಂತ ಹೇಳಿದ್ರೆ ಏನು, ಜೀವ ಇಲ್ಲದೆ ಇರೋ ಹಾಗೆ ಅವರು ವರ್ತನೆ ಮಾಡ್ತಾರೆ. ಜೀವ ಇರುತ್ತೆ, ಆದರೆ ಕೆಲವು ವ್ಯಕ್ತಿಗಳನ್ನ ನೋಡಿದ್ರೆ ಅವರು ಏನು ನಿಮ್ಗೆ ತಿಳಿಯೋದು ಅರ್ಥನೇ ಆಗೋದಿಲ್ಲ ಎಷ್ಟು ಬಾರಿ ಹೇಳಿದ್ರು. ಈ ರೀತಿ ಕೆಲವು ವ್ಯಕ್ತಿಗಳು ಇರ್ತಾರಲ್ಲ, ಎಲ್ಲ ಏನೇ ಹೇಳೋದು ಉಲ್ಟಾ ಮಾಡ್ತಾರೆ. ಇವ್ರಿಗೆ ಹೇಳಿದ್ರೆ ನೀವು ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ಟು ಕೈ ತೊಳ್ಕೊಂಬ ಅಂತ ಹೇಳಿದ್ರೆ ಕೈ ತೊಳ್ಕೊಂಡು ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ಹೋಗ್ತಾರೆ. ಈ ರೀತಿ ಏನೇ ಹೇಳಿದ್ರು ಉಲ್ಟಾ ಮಾಡೋದು. ಈ ರೀತಿ ಜಡಭರತನ ಆಗೋಗ್ಬಿಟ್ಟಿದ್ದ. ಈಗ ಒಂದು ದಿನ ಏನಾಯ್ತು, ಆದ್ರೆ ಅವರು ಆಂತರಿಕವಾಗಿ ಸದಾ ಭಗವಂತನಲ್ಲೇ ಅವರು ತಲ್ಲೀನರಾಗಿದ್ರು, ತನ್ಮಯರಾಗಿದ್ರು. ಭಗವಂತನ ಉಚ್ಚಕೋಟಿಯ ಭಕ್ತರಲ್ಲಿ ಅವರು ಒಬ್ಬರಾಗಿದ್ರು. ಈ ಜಡಭರತನಿಗೆ ಒಂದು ಸಲ ಅವರು ನಡ್ಕೊಂಡು ಹೋಗ್ತಾರೆ, ಅವಾಗ ಕೆಲವರು ಟ್ರೈಬಲ್ಸ್ ಡಕಾಯಿತ್ರು ಡಕಾಯಿತ್ರು ಬಂದ್ಬಿಡ್ತಾರೆ. ಈ ಡಕಾಯಿತ್ರು ಬಂದು ಏನ್ ಮಾಡ್ಬಿಡ್ತಾರೆ, ಇವನನ್ನ ಕರ್ಕೊಂಡೋಗ್ಬಿಡ್ತಾರೆ. ಅವ್ರಿಗೆ ಅನ್ನಿಸ್ಬಿಡುತ್ತೆ, ಈಗ ದಸರಾ ಹಬ್ಬ ತುಂಬಾ ಹತ್ರ ಬರ್ತಾ ಇದೆ, ದಸರಾನಲ್ಲಿ ಏನ್ ಮಾಡ್ಬೇಕು, ಏನ್ ಹೇಳ್ತಾ ಇದಾರೆ ಇಲ್ಲಿ, ಬಲಿ ಕೊಡ್ಬೇಕು ಅಂತ. ಇಲ್ಲಿ ಪಶು ಬಲಿ ಅಂತಿದೆ, ಆದ್ರೆ ಇವ್ರು ಏನ್ ಮಾಡ್ಬೇಕು, ನರಬಲಿ ಕೊಡೋಣ ಅಂತ ಹೇಳ್ಬಿಟ್ಟು. ಆದ್ರೆ ನರಬಲಿ ಕೊಡ್ಬೇಕು ಅಂತ ಹೇಳಿದ್ರು, ಹಟ್ಟಕಟ್ಟ ಇರೋನ್ನ ಕೊಟ್ರೆ ಇನ್ನೂ ಒಳ್ಳೇದು, ಇನ್ನು ಹೆಚ್ಚು ಬರುತ್ತೆ ನಮಗೆ ಅಂತ. ಏನ್ ಮಾಡ್ತಾರೆ, ಇವನನ್ನು ಎಳ್ಕೊಂಡೋಗ್ಬಿಡ್ತಾರೆ. ಇವನನ್ನು ಎಳ್ಕೊಂಡು ಹೋಗ್ಬಿಟ್ಟು ಅವನಿಗೆ ಚೆನ್ನಾಗಿ ತಿನ್ನಿಸ್ತಾರೆ. ಹೇಳ್ತಾರಲ್ಲ ಕೆಲವು ಸಲ ಇದನ್ನೇ ಮಾಡ್ತಾರಲ್ಲ ಎಲ್ಲರು, ಬಲಿ ಮಾಡೋಕಿನ ಮುಂಚೆ ಚೆನ್ನಾಗಿ ತಿನ್ನಿಸ್ಬೇಕು ಅಂತ ಅದಲ್ಲ. ಸೊ ಆ ರೀತಿ ಚೆನ್ನಾಗಿ ತಿನ್ನಿಸ್ತಾರೆ, ಆಮೇಲೆ ಸ್ನಾನ ಮಾಡಿಸ್ತಾರೆ, ಗಂಧ ಹಚ್ತಾರೆ, ಹಾರ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಅವನನ್ನ ಬಲಿ ಕೊಡೋದಕ್ಕಾಗಿ ಕರ್ಕೊಂಡು ಹೋಗಿರ್ತಾರೆ, ಬಲಿ ಪಶುವಿನ ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಜಡಭರತ ಏನು ಹೇಳೋದಿಲ್ಲ, ಅವನು ಬೇಡ ಅಂತಾನು ಹೇಳೋದಿಲ್ಲ, ಬೇಕು ಅಂತಾನು ಹೇಳೋದಿಲ್ಲ, ಅವನು ಜಡವಾಗಿಯೇ ಇರ್ತಾನೆ. ಕರ್ಕೊಂಡು ಹೋಗ್ತಾ ಇವನು ಹೋಗ್ತಾನೆ, ಯಾಕೆ ಅಂತ ಹೇಳಿದ್ರೆ ಇವನು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗೋ ಬಿಟ್ಟಿದ್ದ. ಭಗವಂತ ರಕ್ಷಣೆ ಮಾಡಿದ್ರೆ ಮಾಡ್ಲಿ, ಇಲ್ಲಾಂದ್ರೆ ಅವನು ನನ್ನನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಲಿ. ಈ ರೀತಿಯಾಗಿ ತುಂಬಾ ಅವಧೂತನ ಸ್ಥಾನದಲ್ಲಿದ್ರು. ಈಗ ಯಾರ ಮುಂದೆ ಬಲಿ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರು, ಅವರು ದುರ್ಗಾದೇವಿಯ ಪ್ರತಿಮೆ ಇತ್ತು, ದುರ್ಗಾದೇವಿಗೆ ದೊಡ್ಡದಾಗಿ ಅವ್ರು ಪೂಜೆ ಮಾಡ್ತಾ ಇದಾರೆ, ಈ ಎಲ್ಲ ಡಕಾಯಿತಿ ಎಲ್ಲರೂ ಸೇರ್ಕೊಂಡು. ಈಗ ಇವನು ಜಡಭರತನನ್ನು ಕರ್ಕೊಂಡು ಹೋಗ್ತಾರೆ. ಜಡಭರತನ ಕರ್ಕೊಂಡು ಹೋಗಿ ಆ ಪೂಜಾರಿ ಇನ್ನೇನು ಇವನನ್ನ ಕೊಂದು ಹಾಕ್ಲೇಬೇಕು ಅನ್ನೋ ಸಮಯದಲ್ಲಿ ಆ ಪ್ರತಿಮೆ ಎರಡು ಭಾಗ ಆಗಿ ಮುರಿದೋಗ್ಬಿಡುತ್ತೆ. ಅಲ್ಲಿ ಸಾಕ್ಷಾತ್ ದುರ್ಗಾದೇವಿ ಪ್ರತ್ಯಕ್ಷಳಾಗ್ತಾಳೆ. ದುರ್ಗಾದೇವಿ ಪ್ರತ್ಯಕ್ಷಳಾಗಿ ಅವಳ ನಿಜವಾದ ಸ್ವರೂಪ ಯಾವುದು, ಕಾಳಿಯ ಸ್ವರೂಪದಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಕಾಳಿಯ ಸ್ವರೂಪದಲ್ಲಿ ಪ್ರತ್ಯಕ್ಷಳಾಗಿ ಅವಳ ಕೈಗಳಲ್ಲಿ ಎಲ್ಲಾ ರೀತಿ ಆಯುಧಗಳೆಲ್ಲ ಇದೆ. ಆ ಎಲ್ಲಾ ಆಯುಧಗಳಿಂದ ಡಕಾಯಿತಿರನ್ನ ಅವಳೇ ಕೊಂದಾಕ್ಬಿಡ್ತಾಳೆ, ಎಲ್ಲಾ ಡಕಾಯಿತಿರನ್ನು ಕೊಂದಾಕ್ಬಿಡ್ತಾಳೆ. ಆಮೇಲೆ ಜಡಭರತನನ್ನ ಅವಳು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾಳೆ. ಯಾವಾಗಲೂ ಕಾಳಿ ದುರ್ಗಾ ಯಾವುದೇ ಪಶು ಪ್ರಾಣಿ ಪಕ್ಷಿ ಮನುಷ್ಯ ಇವರಿಗೆ ತೊಂದರೆ ಕೊಟ್ಟು ಅವಳಿಗೆ ಯಾರಾದ್ರೂ ನೈವೇದ್ಯವನ್ನ ಕೊಟ್ರೆ ಅವಳು ಸ್ವೀಕಾರ ಮಾಡೋದಿಲ್ಲ. ಈಗ ನಮಗೆಲ್ಲರಿಗೂ ಅನ್ನಿಸ್ಬೋದು, ನಾವು ಎಷ್ಟೋ ವರ್ಷಗಳಿಂದ ನಾವು ಅರ್ಪಣೆ ಮಾಡ್ತಾ ಇದೀವಿ, ಬೇರೆ ಬೇರೆಯವರು ಎಲ್ಲರೂ ಅರ್ಪಣೆ ಮಾಡ್ತಾ ಇದ್ದಾರೆ, ದುರ್ಗಾದೇವಿ ಏನ್ ಮಾಡ್ತಾರೆ, ಸ್ವೀಕಾರ ಮಾಡ್ತಾರೋ ಇಲ್ವಾ? ಹಾ, ಸ್ವೀಕಾರ ಮಾಡೋದಿಲ್ಲ. ಹಾಗಾದ್ರೆ ಯಾಕೆ ಅರ್ಪಣೆ ಮಾಡ್ತಾರೆ ಎಲ್ಲರೂ? ಹಾ, ಮೂಢರು. ಯಾಕೆ ಎಲ್ಲರೂ ಈಗ ಸ್ವೀಕಾರ ಮಾಡಿದ್ರೆ ಅದು ಯಾರು ಕೊಡ್ತಾರೆ? ನಾನು ಇದೆ ಇದು ಹಿಂದಿನ ಬಾರಿ ಒಂದ್ಸಲ ಹೇಳಿದ್ದೆ, ಯಾವಾಗ್ಲಾದ್ರೂ ದುರ್ಗಾದೇವಿಗೆ ಈ ರೀತಿ ಎಲ್ಲ ಅರ್ಪಣೆ ಮಾಡಿದ್ರೆ, ದುರ್ಗಾದೇವಿ ಯಾರ ಪತ್ನಿ?
ಶಿವನ ಪತ್ನಿ. ಶಿವ ಯಾರು? ವೈಷ್ಣವಾನಾಂ ಯಥಾಶಂಭು. ಈಗ ದುರ್ಗಾದೇವಿಗೆ ಮತ್ತೊಂದು ಹೆಸರು ಕೃಷ್ಣ ಹೇಳ್ತಾನೆ, ವೈಷ್ಣವಿ ಅಂತ. ವೈಷ್ಣವರು ಯಾವಾಗ್ಲೂ ಏನಾದ್ರೂ ತಮೋಗುಣದ ಆಹಾರ, ಮಾಂಸ, ರಕ್ತ ಇದನ್ನೆಲ್ಲ ಯಾರು ತಿಂತಾರೆ? ಯಾರು ತಿನ್ನೋದಿಲ್ಲ. ಈಗ ದುರ್ಗಾದೇವಿ ಸಾಕ್ಷಾತ್ ವೈಷ್ಣವಿ, ಅವ್ರು ಯಾವಾಗ್ಲೂ ಈ ರೀತಿ ತಿಂತಾರೆ? ಅವರು ತಿನ್ನೋದಿಲ್ಲ. ಹಾಗಿದ್ರೆ ಇದನ್ನೆಲ್ಲ ಅರ್ಪಣೆ ಮಾಡಿದಾಗ ಅದನ್ನೆಲ್ಲ ಯಾರು ತಿಂತಿದ್ದಾರೆ? ಯಾಕೆಂದ್ರೆ ಶಿವನ ಸಂಗಡಿಗರೆಲ್ಲ ಇದಾರಲ್ಲ, ಶಿವಾಸ್ ಅಸೋಸಿಯೇಟ್ಸ್, ಅವರೆಲ್ಲ ಯಾರು? ಶಿವಾಸ್ ಅಸೋಸಿಯೇಟ್ಸ್. ಭೂತಗಣ, ಭೂತಗಣಾದಿರ, ಭೂತಗಣ ಅಂತ ಹೇಳ್ತಾರಲ್ಲ, ಶಿವನಿಗೆ ಒಂದು ಹೆಸರು ಇದೆ, ಭೂತೇಶ್ವರ, ಭೂತನಾಥ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಇರೋದು ಸ್ಥಾನ ಸ್ಮಶಾನ, ಅಲ್ಲೆಲ್ಲ ಭೂತ ಎಲ್ಲ ಪಿಶಾಚ ಎಲ್ಲ ಅವರೆಲ್ಲರೂ ಇರ್ತಾರೆ, ಪ್ರೇತ. ಈಗ ದುರ್ಗಾದೇವಿ ಶಿವ ಅವ್ರು ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರೆ. ಆಗ ದುರ್ಗಾದೇವಿ ಶಿವ ಹೇಳ್ತಾರೆ, ಅವರೆಲ್ಲ ಭೂತ ಪ್ರೇತಗಳಿಗೆಲ್ಲರೂ ಹೇಳ್ತಾರೆ, ತಗೊಳ್ಳಿ ತಗೊಳ್ಳಿ, ನಿಮ್ಗೆಲ್ಲ ಪ್ರಸಾದ ಬಂದಿದೆ, ಈಗ ಎಲ್ಲ ರಕ್ತ ಮಾಂಸ ಎಲ್ಲ ತಂದಿಟ್ಟಿದ್ದಾರೆ, ನೀವೆಲ್ಲರೂ ತಗೊಳ್ಳಿ, ನಿಮ್ಗೆ ಗ್ರ್ಯಾಂಡ್ ಫೀಸ್ಟ್ ರೆಡಿ ಇದೆ. ಈ ರೀತಿ ಅವ್ರಿಗೆಲ್ಲ ತಿನ್ನಿಸ್ತಾರೆ. ಅವರೆಲ್ಲ ತಿಂದು ಆದ್ಮೇಲೆ ಕೆಲವೆಲ್ಲ ಬಿಟ್ಬಿಡ್ತಾರೆ. ಆ ಉಳಿದಿರೋ ಪ್ರಸಾದ ಯಾರು ಯಾರನ್ನ ಸ್ವೀಕಾರ ಮಾಡ್ತಾರೆ? ಈ ಜಗತ್ತಿನಲ್ಲೆಲ್ಲ ಪೂಜೆ ಮಾಡ್ತಾ ಇದಾರಲ್ಲ, ಅವರೆಲ್ಲರಿಗೂ ಪ್ರಸಾದ. ಆ ದಿನ ಯಾರು ಪ್ರಸಾದ ತಿಂತಾ ಇದಾರೆ? ಆ ರೀತಿ ಭೂತ ಪಿಶಾಚ. ಅದರ ಅದಕ್ಕೋಸ್ಕರ ನೋಡಿ, ಯಾವಾಗ ಆ ರೀತಿ ಆಹಾರ ಯಾವಾಗ ಸರಿಯಾದ ಆಹಾರ ಸ್ವೀಕಾರ ಮಾಡೋದಿಲ್ಲ, ಆ ರೀತಿ ಬೇರೆಯವ್ರಿಗೆ ಹಿಂಸೆ ಮಾಡಿ ಆಹಾರ ಸ್ವೀಕಾರ ಮಾಡ್ತಾರೆ, ಅವ್ರ ಬುದ್ಧಿನೂ ಮಲಿನ ಆಗ್ಬಿಡುತ್ತೆ. ನೋಡಿ, ಆ ಮಲಿನ ಬುದ್ಧಿಯಿಂದನೇ ನೋಡಿ ಈ ಜಗತ್ತಿನಲ್ಲಿ ಎಷ್ಟೊಂದು ಕ್ರೈಮ್ ರೇಟ್ಸ್ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ತೊಂದರೆ ಕೊಡೋರು ಜಾಸ್ತಿ. ನೋಡಿ, ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಆ ರೀತಿ ಆಹಾರ ಮಾಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ? ಆ ರೀತಿ ಕೆಟ್ಟ ಆಹಾರ ತಿಂದೇ ಅವರು ಕೆಟ್ಟ ಕೆಲಸಗಳು ಜಾಸ್ತಿ ಮಾಡ್ತಾರೆ. ಅದಕ್ಕೋಸ್ಕರ ಇದು ಶಾಸ್ತ್ರ ಸಮ್ಮತ ಅಲ್ಲ. ಏನು? ಯಾವುದು ಶಾಸ್ತ್ರ ಸಮ್ಮತ ಅಲ್ಲ? ಬಲಿ ಕೊಡುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಅದರ ಹೇಳ್ತಾ ಇದಾರೆ, ಭಗವಂತ ಹೇಳ್ತಾ ಇದಾರೆ. ಇದಾದ್ಮೇಲೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇದಾರೆ, ಈ ಯಾರು ಕೃಷ್ಣನನ್ನ ಆರಾಧನೆ ಮಾಡ್ತಾರೆ ಮತ್ತು ಯಾರು ಬೇರೆ ದೇವಿ ದೇವತೆಗಳಿಗೆ ಆರಾಧನೆ ಮಾಡ್ತಾರಲ್ಲ, ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದಾರೆ, ಕಾಮಸ್ತೈಸ್ತೆ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಯಾರ ಹೃದಯದಲ್ಲಿ ಬೇರೆ ಬೇರೆ ಭೌತಿಕ ಆಸೆಗಳಿಂದ ತುಂಬೋಗ್ಬಿಟ್ಟಿರುತ್ತೆ, ಆಗ ಏನ್ ಮಾಡ್ತಾರೆ ಅವರು? ಆಗ ಅನ್ಯ ದೇವತೆಗಳಿಗೆ ಪೂಜೆ ಮಾಡೋದಕ್ಕೆ ಹೋಗ್ತಾರೆ. ಉದಾಹರಣೆ ದೇವಿ, ಆ ರೀತಿ ಪೂಜೆ ಮಾಡೋದಕ್ಕೆ ಹೋಗಿ ಏನಾಗತ್ತೆ ನೋಡಿ. ಈಗ ಮುಂದೆ ಹೇಳ್ತಾ ಇದಾರೆ, ಈಗ ನೋಡಿ ಪ್ರಭುಪಾದ್ರ ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ, ಈ ಭೌತಿಕ ಜಗತ್ತಿನಲ್ಲಿ ಉಳಿದುಕೊಳ್ಳಲು ನೋಡಿ, ಆ ಪ್ರಭುಪಾದ್ರ ತುಂಬಾ ಅದ್ಭುತವಾಗಿ ಇಲ್ಲಿ ಒಂದು ವಿಷಯ ಬರೀತಾ ಇದ್ದಾರೆ, ಕಂಸನನ್ನು ವಂಚಿಸಿದ ನಂತರ ಮಾಯಾದೇವಿಯು ಕಂಸನಿಗೆ ಅವಳು ಮೋಸ ಮಾಡಿದ್ಲು, ವಂಚನೆ ಮಾಡಿಬಿಟ್ಟು ಬಂದ್ಲು. ಇದಾದ್ಮೇಲೆ ಮಾಯಾದೇವಿಯು ಜನಸಾಮಾನ್ಯರಿಂದ ನಿತ್ಯ ಪೂಜೆಯನ್ನು ಸ್ವೀಕರಿಸುವುದಕ್ಕಾಗಿ ಮುಖ್ಯವಾಗಿ ವಿಂಧ್ಯಾಚಲವೇ ಮೊದಲಾದ ಬೇರೆ ಬೇರೆ ಸ್ಥಳಗಳಿಗೆ ತಾನೇ ಹರಡಿಕೊಂಡಳು. ಭಗವಂತ ಇದು ಹೇಳಿದ್ರು, ವಾಸ್ತವಿಕವಾಗಿ ಮಾನವ ಜೀವಿಯು ಚೇತನಾತ್ಮವಾಗಿರುವ ಆತ್ಮತತ್ವವನ್ನು ಮತ್ತು ಪರಮಾತ್ಮನನ್ನು ತಿಳಿಯುವುದರಲ್ಲಿ ಆಸಕ್ತರಾಗಿರಬೇಕು. ಆತ್ಮತತ್ವದಲ್ಲಿ ಆಸಕ್ತ, ಈಗ ನೋಡಿ ತುಂಬಾ ಮುಖ್ಯವಾಗಿರುವ ವಾಕ್ಯ, ಆತ್ಮತತ್ವದಲ್ಲಿ ಆಸಕ್ತರಾಗಿರುವವರು ದೇವೋತ್ತಮ ಪರಮ ಪುರುಷನನ್ನು ಆರಾಧಿಸುವರು. ಆತ್ಮತತ್ವ ಅಂತ ಹೇಳಿದ್ರೇನು? ಯಾರು ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಇದ್ದಾರೆ, ಈ ಜಗತ್ತಿಂದ ಮೋಕ್ಷ ಪಡಿಬೇಕು ಅಂತ ಇದ್ದಾರೆ, ಯಾರನ್ನ ಪೂಜೆ ಮಾಡ್ತಾರೆ ಅವರು? ಕೃಷ್ಣ, ರಾಮ, ವಿಷ್ಣು, ಈ ರೀತಿ ಅವರನ್ನ ಪೂಜೆ ಮಾಡ್ತಾರೆ. ಯಾರು, ಈಗ ನೋಡಿ ಮತ್ತೊಂದು ವಾಕ್ಯ, ಆತ್ಮತತ್ವವನ್ನು ಅರಿಯಲಾದವರು ಯೋಗ ಮಾಯೆಯನ್ನು ಅವಳ ವಿವಿಧ ರೂಪಗಳಲ್ಲಿ ಪೂಜಿಸುತ್ತಾರೆ ಅಂತ ಹೇಳಿದ್ರೆ, ಯಾರು ಶಕ್ತಿವಂತನ ಆರಾಧಕರು ಮತ್ತು ಯಾರು ಶಕ್ತಿಯ ಆರಾಧಕರು? ಭಗವಂತ ಇಲ್ಲಿ ಪ್ರಭುಪಾದ ಬರೀತಾ ಇದ್ದಾರೆ, ಯಾರು ಅವರ ಜೀವನವನ್ನ ಸಾಕ್ಷಾತ್ಕಾರ ಪಡ್ಕೊಳ್ಬೇಕು ಅಂತ ಇದ್ದಾರೆ ಅವರು ಭಗವಂತನನ್ನ ಪೂಜೆ ಮಾಡ್ತಾರೆ. ಯಾರು ಈ ಭೌತಿಕ ಜಗತ್ತಿನಲ್ಲೇ ಇರಬೇಕು, ಭೌತಿಕ ಜಗತ್ ಚೆನ್ನಾಗೇ ಇದೆಯಲ್ಲ,
ಯಾಕೆ ಇಲ್ಲಿಂದ ಆಚೆ ಹೋಗ್ಬೇಕು? ಕೆಲವ್ರಿಗೆ ಅನ್ಸುತ್ತಲ್ಲ, ಯಾಕೆ ಮುಕ್ತಿ ಪಡಿಬೇಕು? ಮುಕ್ತಿ ಪಡಿಬೇಕೋ ಬೇಡ? ಎಷ್ಟು ಜನಕ್ಕೆ ಅನ್ಸುತ್ತೆ ಮುಕ್ತಿ ಪಡಿಬೇಕು ನಾವು ನಮ್ಮ ಈ ಜಗತ್ತಿನಲ್ಲಿ? ಕೆಲವರು ಎಲ್ಲರೂ ಎಲ್ಲರೂ ಪಡಿಬೇಕು ಮುಕ್ತಿ. ಯಾರೆಲ್ಲ ಮುಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಹೇಳ್ತಾ ಇದ್ರೆ, ಯಾರನ್ನ ಪೂಜೆ ಮಾಡ್ಬೇಕು? ಶಕ್ತಿವಂತನನ್ನ ಅಂದ್ರೆ ಭಗವಂತನನ್ನ ಪೂಜೆ ಮಾಡ್ಬೇಕು. ನೋಡಿ ಇಲ್ಲಿ ಮತ್ತೊಂದು ಬರೀತಾ ಇದ್ರೆ, ಈ ಭೌತಿಕ ಜಗತ್ತಿನ ಉಳಿದುಕೊಳ್ಳಲು ಆಸಕ್ತರಾದವರಿಗೆ ಮತ್ತು ಆಧ್ಯಾತ್ಮಿಕ ಮೋಕ್ಷದಲ್ಲಿ ಆಸಕ್ತಿ ಇಲ್ಲದವರಿಗೆ ಅನೇಕ ಕರ್ತವ್ಯಗಳಿರುತ್ತವೆ. ಆದರೆ ಆಧ್ಯಾತ್ಮಿಕ ಮೋಕ್ಷದಲ್ಲಿ ಆಸಕ್ತನಾದವನಿಗೆ ಇರುವ ಒಂದೇ ಒಂದು ಕರ್ತವ್ಯ ಎಂದರೆ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗುವುದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂತಹ ವ್ಯಕ್ತಿಯು ಭೌತಿಕ ಸುಖ ಅನುಭವದಲ್ಲಿ ಆಸಕ್ತನಾಗಿರುವುದಿಲ್ಲ. ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನಾಗ್ತಾ ಇದೆ? ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇದೆ. ಆಧ್ಯಾತ್ಮಿಕ ಪ್ರಗತಿಯಿಂದ ನಮಗೆ ಮೋಕ್ಷದ ದಾರಿ ನಮಗೆ ಪ್ರಾರಂಭ ಆಗ್ತಾ ಇದೆ. ಈಗ ನೋಡಿ ಭಗವಂತ ನಾಮಧೇಯಾನಿ ಕುರುವಂತಿ ಸ್ಥಾನಾನಿ ಚ ನರಭುವಿ ದುರ್ಗೇತಿ ಭದ್ರಕಾಲೀತಿ ವಿಜಯ ವೈಷ್ಣವಿ ಇತೀಚ. ಈಗ ಆ ನವರಾತ್ರಿಯಲ್ಲಿ ಬೇರೆ ಬೇರೆ ದೇವಿಗಳಿಗೆ ಪೂಜೆ ಮಾಡ್ತಾರಲ್ಲ, ಬೇರೆ ಒಂದೊಂದು ದಿನ ಒಂದೊಂದಿನ ದೇವಿಗೆ ಪೂಜೆ ಮಾಡ್ತಾರಲ್ಲ. ಈಗ ಭಗವಂತ ಹೇಳ್ತಾ ಇದ್ದಾರೆ, ನಿನಗೆ ಈ ಜಗತ್ತಿನಲ್ಲಿ ಏನೆಲ್ಲ ಹೆಸರುಗಳು ಬರುತ್ತೆ ಅದರ ಬಗ್ಗೆ ಭಗವಂತ ಹೇಳ್ತಾ ಇದ್ದಾರೆ. ಈಗ ನಾಮಧೇಯಾನಿ ಕುರುವಂತಿ ಸ್ಥಾನಾನಿ ಚ ನರಾಭುವಿ ದುರ್ಗ ಇತಿ ಭದ್ರಕಾಳಿ ಇತಿ ವಿಜಯ ವೈಷ್ಣವಿ ಇತಿ ಚ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕಾ ಇತಿ ಚ ಮಾಯಾ ನಾರಾಯಣಿ ಈಶಾನಿ ಶಾರದೆ ಇತ್ಯ ಅಂಬಿಕಾ ಇತಿ ಚ. ಇದರಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಭಗವಾನ್ ಕೃಷ್ಣನು ಹೀಗೆ ಎನ್ನುತ್ತಾ ಮಾಯಾದೇವಿಯನ್ನು ಆಶೀರ್ವದಿಸಿದನು. ಈಗ ಕೆಲವರಿಗೆ ಪ್ರಶ್ನೆ ಬರುತ್ತೆ, ವಿಷ್ಣು ದೊಡ್ಡವರ ಇಲ್ಲ ಅಂಬಾದೇವಿ ಅವ್ರು ದೊಡ್ಡವರ ಅಂತ? ಎಷ್ಟೋ ಜನಕ್ಕೆ ಈ ಪ್ರಶ್ನೆ ಇದೆ ಆಚೆ, ಹೌದಲ್ಲ? ದುರ್ಗಾದೇವಿ ದೊಡ್ಡವರ ಇಲ್ಲ ಈ ಮೂರು ಮಹೇಶ್ವರರು ದೊಡ್ಡವರ ಅಂತ? ಹೌದಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ. ಕೆಲವ್ರಿಗೆಲ್ಲ ಅನ್ಸಿರುತ್ತೆ ಇವರೇ ದೊಡ್ಡವರು ಅಂತ. ಆದ್ರೆ ಈ ಶ್ಲೋಕದಲ್ಲಿ ನೋಡಿ ಹೇಳ್ತಾ ಇದಾರೆ, ಆ ಭಗವಂತ ಕೃಷ್ಣನ ಏನ್ ಮಾಡ್ತಾನೆ, ಮಾಯಾದೇವಿಗೆ ಆಶೀರ್ವಾದ ಮಾಡ್ತಾನೆ. ಯಾರು ಯಾರಿಗೆ ಆಶೀರ್ವಾದ ಮಾಡ್ತಾರೆ? ಸಣ್ಣವ್ರು ದೊಡ್ಡವ್ರಿಗೆ ಮಾಡ್ತಾರೆ, ಇಲ್ಲ ದೊಡ್ಡವ್ರು ಸಣ್ಣವ್ರಿಗೆ ಮಾಡ್ತಾರೆ ಆಶೀರ್ವಾದ? ಹಾಗಿದ್ರೆ ನೋಡಿ ಕೃಷ್ಣ ಆಶೀರ್ವಾದ ಮಾಡ್ತಾ ಇದ್ದಾನೆ ದುರ್ಗಾದೇವಿಗೆ. ಏನಂತ ಹೇಳ್ತಾ ಇದಾರೆ ನೋಡಿ, ಈ ಭೂಮಿಯ ಮೇಲಣ ವಿವಿಧ ಸ್ಥಳಗಳಲ್ಲಿ ಜನರು ನಿನಗೆ ದುರ್ಗಾ ಭದ್ರಕಾಳಿ ವಿಜಯ ವೈಷ್ಣವಿ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ನಾರಾಯಣಿ ಈಶ್ವರಿ ಶಾರದ ಮತ್ತು ಅಂಬಿಕಾ ಎಂದು ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುತ್ತಾರೆ. ಈಗ ಪ್ರಭುಪಾದರು ಅದ್ಭುತವಾದಂತಹ ತಾತ್ಪರ್ಯ ಬರೆದಿದ್ದಾರೆ. ನಾನು ಈ ತಾತ್ಪರ್ಯದಲ್ಲಿ ಹೆಚ್ಚು ನಾನು ಮಿಶ್ರಣ ಮಾಡೋದಿಲ್ಲ, ಪ್ರಭುಪಾದರ ತಾತ್ಪರ್ಯ ನೇರವಾಗಿ ಓದ್ತೀನಿ. ನೀವು ಎಷ್ಟು ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳೋದಕ್ಕಾಗುತ್ತೋ ಕೇಳಿಸ್ಕೊಳ್ಳಿ. ನಮ್ಮ ಮಧ್ಯೆ ನಿಮಗೆ ಕೆಲವು ಪ್ರಶ್ನೆ ಕೇಳ್ತೀನಿ. ಕೃಷ್ಣನು ಮತ್ತು ಅವನ ಶಕ್ತಿ ಇಬ್ಬರು ಏಕಕಾಲದಲ್ಲಿ ಆವಿರ್ಭವಿಸುವುದರಿಂದ ಜನರು ಶಾಕ್ತರು ಮತ್ತು ವೈಷ್ಣವರು ಎಂದು ಎರಡು ಗುಂಪುಗಳನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಭಗವಂತ ಮತ್ತು ಶಕ್ತಿ ಇಬ್ಬರು ಒಟ್ಟಿಗೆ ಜನ್ಮ ಪಡೀತಾರೆ, ಹೌದಲ್ಲ? ಯಶೋದ ಮಾತೆ ಅವರ ಗರ್ಭದಿಂದ ಕೃಷ್ಣನು ಜನ್ಮ ಪಡೀತಾರೆ, ಜೊತೆಯಲ್ಲಿ ಸುಭದ್ರ ಯೋಗಮಾಯ ಅವರು ಜನ್ಮವನ್ನು ಪಡೀತಾರೆ. ಆಗ ಅದಕ್ಕೋಸ್ಕರ ಈ ಜಗತ್ತಲ್ಲಿ ಕೆಲವರು ಯಾರು ಕೃಷ್ಣನನ್ನ ಆರಾಧನೆ ಮಾಡ್ತಾರೆ ಅವ್ರಿಗೆ ಏನ್ ಹೇಳ್ತಾರೆ? ವೈಷ್ಣವರು ಅಂತ ಹೇಳಿ. ಯಾರು ಯೋಗಮಾಯ ದುರ್ಗಾದೇವಿಗೆ ಪೂಜೆ ಮಾಡ್ತಾರೆ ಅವ್ರನ್ನ ಏನಂತ ಕರೀತಾರೆ? ಶಾಕ್ತ. ನೀವು ಕಲ್ಕತ್ತಾನಲ್ಲೇನಾದ್ರು ಹೋದ್ರೆ ದೊಡ್ಡ ಗುಂಪಿನಿಂದ ಶಾಕ್ತರು ದಸರಾ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಕಲ್ಕತ್ತಾನಲ್ಲೆಲ್ಲ. ಅದೇ ರೀತಿ ಈಗ ನೋಡಿ ಹೇಳ್ತಾ ಇದಾರೆ, ಪ್ರಮುಖವಾಗಿ ಭೌತಿಕ ಸುಖದಲ್ಲಿ ಆಸಕ್ತರಾಗಿರೋರು ಯಾರು? ಭೌತಿಕ ಸುಖದಲ್ಲಿ ಆಸಕ್ತರಾಗಿರೋರು ಯಾರು? ವೈಷ್ಣವರು, ಶಾಕ್ತರ, ಶಾಕ್ತರು. ಮತ್ತು ಆಧ್ಯಾತ್ಮಿಕ ಮೋಕ್ಷದಲ್ಲಿ ಮತ್ತು ಆಧ್ಯಾತ್ಮಿಕ ರಾಜ್ಯವನ್ನು ಪಡೆಯುವುದರಲ್ಲಿ ಆಸಕ್ತರಾಗಿರುವವರು ವೈಷ್ಣವರು. ಜನರು ಸಾಮಾನ್ಯವಾಗಿ ಭೌತಿಕ ಸುಖದಲ್ಲಿ ಆಸಕ್ತರಾಗಿರುವುದರಿಂದ ಅವರು ದೇವೋತ್ತಮ ಪರಮ ಪುರುಷನ ಶಕ್ತಿಯಾಗಿರುವ ಮಾಯಾದೇವಿಯನ್ನು ಆರಾಧಿಸಿರುವುದರಲ್ಲಿ ಆಸಕ್ತರಾಗಿರುತ್ತಾರೆ. ವೈಷ್ಣವರು ಹೇಗಾದರೂ ಶುದ್ಧ ಭಕ್ತರು, ನಿರ್ಮಲ ಭಕ್ತರು. ಏಕೆಂದರೆ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೀವಿ, ಹೌದಲ್ಲ? ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಶಕ್ತಿ ಆರಾಧನೆ ಆಗ್ತಾ ಇದೆಯೋ ಇಲ್ವೋ? ಶಕ್ತಿ ಆರಾಧನೆ ಆಗ್ತಾ ಇದೆಯಲ್ವೋ? ಆಗ್ತಾ ಇದೆ. ಹೇಗೆ?
ಹರೇ ಹರೇ ಕೃಷ್ಣ. ಹರೇ ಅಂತ ಹೇಳಿದ್ರೆ ಮೊದಲು ನಾವು ಯಾರನ್ನ ಕೃಷ್ಣನಿಗೆ ಕರೆಯಬಹುದು, ಮೊದಲು ನಾವು ಯಾರನ್ನ ಕರಿತಾ ಇದೀವಿ, ರಾಧಾರಾಣಿ. ಅವರು ಭಗವಂತನ ಶಕ್ತಿನೇ. ರಾಧಾರಾಣಿಯ ಒಂದು ವಿಸ್ತಾರನೇ ದುರ್ಗಾದೇವಿ. ಅಂದ್ರೆ ದುರ್ಗಾದೇವಿಯ ಮೂಲ ಸ್ವರೂಪವನ್ನೇ ನಾವು ಮೊದಲು ಕರಿತಾ ಇದೀವಿ. ಅದಕ್ಕೋಸ್ಕರ ವೈಷ್ಣವರಿಗೆ ಹೇಳ್ತಾರೆ ಶುದ್ಧ ಶಾಕ್ತರು ಅಂತಾನು ಹೇಳ್ತಾರೆ. ಶುದ್ಧ ಶಾಕ್ತರು ಅಂತ ಹೇಳಿದ್ರೆ ನಾವು ಆ ದುರ್ಗಾದೇವಿಯ ಮೂಲ ಸ್ವರೂಪವನ್ನು ಆರಾಧನೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಹರೇ ಕೃಷ್ಣ. ಈಗ ನೋಡಿ, ಯಾವಾಗ್ಲೂ ನಾವು ಮೊದಲು ಭಗವಂತನಿಗೆ ಕರೆದ್ರೆ, ಇಲ್ಲ ಅವ್ರ ಭಕ್ತರಿಗೆ ಭಕ್ತರ ಹೆಸರು ಕರೆದ್ದೆ ಹೇಳಿದ್ರೆ ಕೃಷ್ಣನಿಗೆ ಇನ್ನೂ ಸಂತೋಷ ಆಗುತ್ತೆ. ನೀವೆಲ್ಲಾದ್ರೂ ನೋಡಿ, ರಾಧಾ ಗೋಪಿನಾಥ್, ರಾಧಾ ಮದನ ಮೋಹನ್, ರಾಧಾ ಮಾಧವ್, ರಾಧಾ ಕೃಷ್ಣ, ಈ ರೀತಿ ಹೇಳ್ತೀವಿ. ಅಂದರೆ ಮೊದಲು ರಾಧಾರಾಣಿಯ ಹೆಸರು ತಗೊಳ್ತೀವಿ. ಅಂದ್ರೆ ಯಾವಾಗ ಭಗವಂತನ ಶಕ್ತಿಗೆ ಕರೀತಾರೆ ಏನಾಗುತ್ತೆ, ಭಗವಂತನಿಗೆ ಸಂತೋಷ ಆಗೋಬಿಡುತ್ತೆ.